Hi friends, Visi Expert YouTube channel ke nimagellarigu swagata. So today we discuss about the topic is people associated with database system, or you can also called as a database user. Yenu eradu ondu database system, people associated with database system andru anda database users andru anda idondru tumbane important adantha question. ನಿಮಗೇನು ಮಾಡ್ತಾರೆ ಕ್ವಶನ್ ಪೇಪರ್ದಲ್ಲಿ ಕೇಳುವಂಥ ಕ್ವಶನ್ ತುಂಬಾ ಇದೆ ಇಂಪಾರ್ಟೆಂಟ್ ಆಗಿ. ಸೊ ಪೀಪಲ್ ಅಸೋಸಿಯೇಟೆಡ್ ವಿತ್ ಡೇಟಾ ಬೇಸ್ ಸಿಸ್ಟಮ್ 10 ಮಾರ್ಕರ್ ಸಿಕ್ಕಿದ್ರೆ ನೀವೇನು ಮಾಡಬೇಕು, ಇವೆರಡೂ ಎಕ್ಸ್ಪ್ಲೇನ್ ಮಾಡಬೇಕು. ಆಕ್ಟರ್ಸ್ ಆನ್ ದ ಸೀನ್ಸ್ ಮತ್ತು ವರ್ಕರ್ ಬಿಹೈಂಡ್ ದ ಸೀನ್ ಎರಡೂ ಎಕ್ಸ್ಪ್ಲೇನ್ ಮಾಡಬೇಕು. ಇಲ್ಲ ನಿಮ್ಗೆ 8 ಮಾರ್ಕರ್ಸಿಗೆ ಈ ರೀತಿ ಕೇಳಿದ್ರೆ ಯಾವುದಾದ್ರೂ ಒಂದನ್ನು ಕೇಳುವಂಥ ಚಾನ್ಸಸ್ ಇದೆ. ಸೊ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಪೀಪಲ್ ಅಸೋಸಿಯೇಟೆಡ್ ವಿತ್ ಡೇಟಾ ಬೇಸ್. ಸೊ ಯೂಸರ್ ಇಂಟರಾಕ್ಷನ್ ಬಿಟ್ವೀನ್ ದ ಡೇಟಾ ಬೇಸ್, ಡೇಟಾ ಬೇಸ್ ಯೂಸರ್ ಕ್ಯಾನ್ ಬಿ ಡಿವೈಡೆಡ್ ಇನ್ ಟು two types, actors on the scenes and workers behind the scene. So database user kuda yav rite interaction agatethi, so adra base mele en madidru avaru two types aagi categorize madidru. Adralli first one enu actors on the scene, so next one worker behind the scene. So actors on the scenes alli matte divide madalagide yave andra database administrator, database designer, end user, system analytics and application program. So again divided end users into four types. End user name madidru again four types alli divide madidru. So in first one casual end user, navy and parametric end user, sophisticated end user and stand alone end user. So these all about the actors on the scenes. Then we discuss about worker behind the scene. So in a worker behind the scene is categorized into three types. Three types dalli en madidru workers behind the scene anna categorize madidru. ಅದರಲ್ಲಿ ಫಸ್ಟ್ ಒನ್ ಏನು ಡಿಸೈನರ್ಸ್ ಅಂಡ್ ಇಂಪ್ಲಿಮೆಂಟರ್ಸ್, ಸೆಕೆಂಡ್ ಒನ್ ಟೂಲ್ ಡೆವಲಪರ್ಸ್ ಅಂಡ್ ಫೈನಲಿ ಆಪರೇಟರ್ಸ್ ಅಂಡ್ ಮೇಂಟೆನೆನ್ಸ್ ಪರ್ಸನ್. ಲೆಟ್ಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಇನ್ ಡೀಟೇಲ್. ಫಸ್ಟ್ ಆಫ್ ಆಲ್ ಸಿ ದ ಆಕ್ಟರ್ಸ್ ಆನ್ ದ ಸೀನ್. ಸೊ ವಾಟ್ ಯು ಮೀನ್ ಬೈ ಆಕ್ಟರ್ಸ್ ಆನ್ ದ ಸೀನ್, ವಾಟ್ ವರ್ಕರ್ಸ್ ಬಿಹೈಂಡ್ ದ ಸೀನ್? ದ ನೇಮ್ ಸೆಲ್ಫ್ ಇಂಡಿಕೇಟ್ಸ್ ರೈಟ್. ಸೊ ಆಕ್ಟರ್ಸ್ ಆನ್ ದ ಸೀನ್ ಸ್ಪೆಂಡ್ ಐಡೆಂಟಿಫೈಂಗ್ ದ ಪೀಪಲ್ ಹೂ ಜಾಬ್ಸ್ ಇನ್ ಡೇ ಟು ಡೇ ಲೈಫ್. So it means identifying the people who jobs in all day to day use of a large data set. So ondu large data set irutha, ondu large organization irutha, adralli in day to day life dali in work martirthara, daily basis mele in work martharalla, avrige en anta karithara actors on the scene anta karithara. So in that first one is a database administrator. So database administrator andre enu? ಸೊ ಇವಾಗ ಫಾರ್ ಎಕ್ಸಾಂಪಲ್ ಒಂದು ರಿಯಲ್ ಲೈಫ್ ಎಕ್ಸಾಂಪಲ್ ನಾ ಹೇಳಿ ಅದ್ರ ಬೇಸ್ ಮೇಲೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಅಂದ್ರೆ ನಿಮ್ಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಡೇಟಾಬೇಸ್ ಅಡ್ಮಿನಿಸ್ಟ್ರೇಟರ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಕಾಲೇಜ್ ಅಂತ ಇರುತ್ತೆ, ಒಂದು ದೊಡ್ಡ ಆರ್ಗನೈಸೇಷನ್ ಅಂತ ಇರುತ್ತೆ. ಸೊ ನಾವು ಏನ್ ಮಾಡೋಣ, ಕಾಲೇಜನ್ನ ಕನ್ಸಿಡರ್ ಮಾಡಿದ್ರೆ ಅಲ್ಲಿ ಏನಿರ್ತಾರೆ, ಒಂದು ಕಾಲೇಜ್ ಒಂದು ಆರ್ಗನೈಸೇಷನ್ ಈಗ ಕರೆಕ್ಟ್ ಆಗಿ ರನ್ ಆಗ್ಬೇಕು ಅಂತಂದ್ರೆ ಏನಿರ್ತಾರ, ಅವ್ರದಕ್ಕೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಅದನ್ನೆಲ್ಲ ನಾವು ಫಾಲೋ ಮಾಡ್ಕೊಂತ ಹೋಗ್ಬೇಕು. ಸೊ ಅದರಲ್ಲಿ ಏನಿರುತ್ತೆ, ಅಡ್ಮಿನಿಸ್ಟರ್ ಅಂತ ಇರ್ತಾರ, ಪ್ರಿನ್ಸಿಪಲ್ ಅಂತ ಇರ್ತಾರ, ಚೇರ್ಮನ್ ಅಂತ ಇರ್ತಾರ ರೈಟ್. ಸೊ ಅವ್ರು ಎಲ್ಲ ಏನ್ ಮಾಡ್ತಾರ, ಒಂದು ಆರ್ಗನೈಸೇಷನ್ ಅಥವಾ ಒಂದು ಕಾಲೇಜ್ ಕರೆಕ್ಟ್ ಆಗಿ ರನ್ ಆಗ್ಬೇಕು ಅಂತ ಏನ್ ಮಾಡ್ತಾರ, ನೋಡ್ಕೊಂತ ಹೋಗ್ತಾರ. ಸೊ ಅದೇ ರೀತಿ ನಮ್ DBMS ದಲ್ಲಿ ಕೂಡ ಏನೈತಿ, ಡೇಟಾಬೇಸ್ ಅಡ್ಮಿನಿಸ್ಟ್ರೇಟರ್ ಅಂತ ಇರುತ್ತೆ. ಸೊ ಆ ಡೇಟಾಬೇಸ್ ಅಡ್ಮಿನಿಸ್ಟ್ರೇಟರ್ ರೆಸ್ಪಾನ್ಸಿಬಿಲಿಟಿ ಏನು, ರೂಲ್ಸ್ ಏನು ನೋಡೋಣ. ಸೊ ಫಸ್ಟ್ ಒಂದ್ ಇನ್ನ ಡೇಟಾಬೇಸ್ ಎನ್ವೈರನ್ಮೆಂಟ್, ಡೇಟಾಬೇಸ್ ಅಡ್ಮಿನಿಸ್ಟ್ರೇಟರ್ ಏನ್ ಮಾಡುತ್ತ, ಅವ್ರ ರೂಲ್ಸ್ ಅಂಡ್ ರೆಗ್ಯುಲೇಷನ್ ನ ಫಾಲೋ ಮಾಡ್ತಾರೆ. ಸೊ ಇದರಲ್ಲಿ ಡೇಟಾಬೇಸ್ ಅಡ್ಮಿನಿಸ್ಟ್ರೇಟರ್ ದಲ್ಲಿ ಪ್ರೈಮರಿ ರಿಸೋರ್ಸಸ್ ಏನಿರುತ್ತಲ್ಲ, ಅದು ಡೇಟಾಬೇಸ್ ಏನಿರುತ್ತಲ್ಲ, ಅದು ಪ್ರೈಮರಿ ರಿಸೋರ್ಸಸ್. ನೆಕ್ಸ್ಟ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಮತ್ತು ಅದ್ರ ರಿಲೇಟೆಡ್ ಏನ್ ಸಾಫ್ಟ್ವೇರ್ಸ್ ಇರ್ತಾವಲ್ಲ, ಅದೇನು ಸೆಕೆಂಡರಿ ರಿಸೋರ್ಸಸ್. ಸೊ ಇನ್ನು ಡೇಟಾಬೇಸ್ ಎನ್ವೈರನ್ಮೆಂಟ್ ಒಳಗಡೆ, ಒಂದು ಡೇಟಾಬೇಸ್ ಎನ್ವೈರನ್ಮೆಂಟ್ ಒಳಗಡೆ, ಇವಾಗ ನಮ್ದು ಕಾಲೇಜ್ ಎನ್ವೈರನ್ಮೆಂಟ್ ಒಳಗಡೆ ಒಂದು ಅಡ್ಮಿನಿಸ್ಟ್ರೇಟರ್ ಏನೇನೆಲ್ಲ ವರ್ಕ್ ಇರುತ್ತೆ ಅಲ್ಲಿ ತಮ್ಮ ವರ್ಕ್ ಅನ್ನ ಮಾಡ್ತಾರೆ. ಸೊ ಅದೇ ರೀತಿನ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ದಲ್ಲಿ ಡೇಟಾಬೇಸ್ ಅನ್ನೋದೇನು, ಒಂದು ಪ್ರೈಮರಿ ರಿಸೋರ್ಸಸ್. ನೆಕ್ಸ್ಟ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಆಗಿರ್ಬೋದು, ಅದ್ರ ರಿಲೇಟೆಡ್ ಯಾವುದು ಸಾಫ್ಟ್ವೇರ್ ಇರುತ್ತಲ್ಲ, ಅದೇನು ಸೆಕೆಂಡರಿ ರಿಸೋರ್ಸಸ್. ಸೊ ಇದು ಪ್ರೈಮರಿ ರಿಸೋರ್ಸಸ್ ಮತ್ತು ಸೆಕೆಂಡರಿ ರಿಸೋರ್ಸಸ್ ಅನ್ನ ಅದೇನ್ ಮಾಡುತ್ತ, ಮೇಂಟೈನ್ ಮಾಡುವಂತಹ ರೆಸ್ಪಾನ್ಸಿಬಿಲಿಟಿ ಅದರದಿರುತ್ತ ಡೇಟಾಬೇಸ್ ಅಡ್ಮಿನಿಸ್ಟ್ರೇಟರ್ ಇರುತ್ತ. ಸೊ ನೆಕ್ಸ್ಟ್ ರೆಸ್ಪಾನ್ಸಿಬಿಲಿಟಿ, ಡೇಟಾಬೇಸ್ ಅಡ್ಮಿನಿಸ್ಟ್ರೇಟರ್ ಮೀನ್ಸ್ DBA ರೆಸ್ಪಾನ್ಸಿಬಿಲಿಟಿ. ಸೊ ಯಾವ್ಯಾವ ರೆಸ್ಪಾನ್ಸಿಬಿಲಿಟಿ ಅದಾವು, ಫಸ್ಟ್ ಒನ್ ಅಡ್ಮಿನಿಸ್ಟ್ರಿಂಗ್ ದ ಪ್ರೈಮರಿ ಅಂಡ್ ಸೆಕೆಂಡರಿ ರಿಸೋರ್ಸಸ್. ಸೊ ಪ್ರೈಮರಿ ರಿಸೋರ್ಸಸ್ ಅಂತ ಏನ್ ಹೇಳ್ತಾ, ಡೇಟಾಬೇಸ್ ಪ್ರೈಮರಿ ರಿಸೋರ್ಸಸ್. ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಮತ್ತು ಅದ್ರ ರಿಲೇಟೆಡ್ ಏನ್ ಸಾಫ್ಟ್ವೇರ್ ಐತಲ್ಲ, ಅದೇನು
secondary resources. So primary resources matta secondary resources ana eradu resources ana correct aagi flow dalli work maadkonthu hogodu responsibility edurdu database administrator. Next authorizing access to the database. So ivaga ondu database aithi adiga navu en maadbeku security ana provide maadbeku. So yarig navu data na access maadlik kodbeku yarig data na access maadlik kodbardu adu edru responsibility database administrator the responsibility. Only authorized person can access the data. So adena responsibility edru deethi database administrator deethi. So na yarige responsibility na kodbeku yarige access ana kodbeku adunella en maadutta adu responsibility database administrator nodkolta. So next ಏನೈತಿ coordinating and monitoring use of the data. So database ana yav rithi use maadbeku acquiring the hardware and software resources as needed. So yave hardware yave software na use maadkobeku to implement a new features and troubleshoot the issues. So ond ivaga database na create maadirthara andre adrolige en irutta issues irthavu. So adanna en maadbeku troubleshoot maadbeku idu responsibility ಏನೈತಿ database administrator ಐತಿ. So these all about the database administrator. Next moving on the database user, that is database designers. So database designer responsibility ave vadavu. So responsible for identifying the data to be stored in the database. So yen madatida database designer identify madatta yen identify madatta data na identify madatta. So yavudakka stored in the database ondu database olagade. So idu ondu particular database etandre ee database gole yav data store agatiti annod en madatta identify madatta adu identify madanta responsibility yavudaiti database designer the responsibility. So next responsibility of the database designer choosing the appropriate structure and to represent and store the data. ಒಂದು ಸ್ಟ್ರಕ್ಚರ್ ನ ರಿಪ್ರೆಸೆಂಟ್ ಮಾಡಬೇಕು ಡೇಟಾನ ಸ್ಟೋರ್ ಮಾಡಲಿಕ್ಕೆ ಅದರದು ರೆಸ್ಪಾನ್ಸಿಬಿಲಿಟಿ ಅದರದು ಡೇಟಾಬೇಸ್ ಡಿಸೈನರ್. ನೆಕ್ಸ್ಟ್ ಟು ಕಮ್ಯುನಿಕೇಟ್ ವಿತ್ ದ ಡೇಟಾಬೇಸ್ ಯೂಸರ್ಸ್ ಟು ಫಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದೇರ್ ರಿಕ್ವೈರ್ಮೆಂಟ್ಸ್ ಅಂಡ್ ಬೇಸ್ಡ್ ಆನ್ ದೇರ್ ರಿಕ್ವೈರ್ಮೆಂಟ್ಸ್ ಡಿಸೈನರ್ಸ್ ಕ್ಯಾನ್ ಡಿಸೈನ್ ದ ಡೇಟಾಬೇಸ್. ಫಸ್ಟ್ ಏನು ಮಾಡಬೇಕು ಡೇಟಾ ಬೇಸ್ ಏನು ಯೂಸರ್ಸ್ ಇರ್ತಾರ ಡೇಟಾಬೇಸ್ ಯೂಸರ್ಸ್ ಏನು ಇರ್ತಾರ ಅವರು ಕೂಡ ಕಮ್ಯುನಿಕೇಟ್ ಮಾಡ್ಕೋಬೇಕು. ಕಮ್ಯುನಿಕೇಟ್ ಯಾವುದಕ್ಕೆ ಮಾಡ್ಕೋಬೇಕು ಸೊ ಅವರಿಗೆ ಏನು ಡೇಟಾಬೇಸ್ ಇನ್ ರಿಕ್ವೈರ್ಮೆಂಟ್ ಇರುತ್ತಾ. ಫಾರ್ ಎಕ್ಸಾಂಪಲ್ ಡೇಟಾಬೇಸ್ ಯೂಸರ್ ಬಂದು ನಿಮಗೆ ಏನಂತಾರೆ ಒಂದು ಕಾಲೇಜ್ ಯೂನಿವರ್ಸಿಟಿದು ಡೇಟಾಬೇಸ್ ಕ್ರಿಯೇಟ್ ಮಾಡಿಕೊಡು ಅಂತ ಹೇಳ್ತಾರೆ. ಸೊ ಅವಾಗ ನೀವೇನು ಮಾಡ್ತೀರಿ ಆ ಯೂಸರ್ ಕೂಡ ಕಮ್ಯುನಿಕೇಟ್ ಮಾಡಬೇಕು. ಸೊ ನಿಮಗೆ ಯಾವ ರೀತಿ ನೀಡ್ ಐತಿ ನಿಮ್ಮ ನೀಡ್ ಏನ್ ಐತಿ ಸೊ ನಿಮಗೆ ಯಾವ ರೀತಿ ಸ್ಪೆಸಿಫಿಕೇಶನ್ ಬೇಕು ನಿಮಗೆ ಯಾವ ರೀತಿ ಡೇಟಾಬೇಸ್ ಡಿಸೈನ್ ಬೇಕು ಅನ್ನೋದನ್ನ ಏನು ಮಾಡ್ಕೋಬೇಕು ಅವ್ರ ಕ್ಲಿಯರ್ ಪಿಕ್ಚರ್ನ ನೀವೇನು ಮಾಡ್ಕೋಬೇಕು ಫಸ್ಟು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಮೇಲೆ ಏನು ಮಾಡಬೇಕು ಅದರ ಬೇಸ್ ಮೇಲೆ ನೀವೇನು ಮಾಡಬೇಕು ಡೇಟಾಬೇಸ್ನ ಡಿಸೈನ್ ಮಾಡಬೇಕು. ಸೊ ಅದು ರೆಸ್ಪಾನ್ಸಿಬಿಲಿಟಿ ಯಾವುದು ಡೇಟಾಬೇಸ್ ಡಿಸೈನರ್ಸ್ ಫಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದೇರ್ ರಿಕ್ವೈರ್ಮೆಂಟ್ಸ್ ಬೇಸ್ಡ್ ಆನ್ ದೇರ್ ರಿಕ್ವೈರ್ಮೆಂಟ್ಸ್ ಯು ಕ್ಯಾನ್ ಡೆವಲಪ್ ದೇರ್ ಡೇಟಾಬೇಸ್ ರೈಟ್. ಸೊ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಡೇಟಾಬೇಸ್ ಡಿಸೈನರ್ಸ್. ನೆಕ್ಸ್ಟ್ ಮೂವಿಂಗ್ ಟು ದ ಎಂಡ್ ಯೂಸರ್ಸ್. ಸೊ ಎಂಡ್ ಯೂಸರ್ಸ್ ಅಂತಂದ್ರೇನು ಎಂಡ್ ಯೂಸರ್ಸ್ ಆರ್ ದ ಪೀಪಲ್ ಹೂ ಜಾಬ್ಸ್ ಇಸ್ ರಿಕ್ವೈರ್ ಆಕ್ಸೆಸ್ ದ ಡೇಟಾಬೇಸ್ ಫಾರ್ ಕ್ವೈರಿಂಗ್ ಅಪ್ಡೇಟಿಂಗ್ ಅಂಡ್ ಜನರೇಟಿಂಗ್ ದ ರಿಪೋರ್ಟ್ಸ್. ಸೊ ಎಂಡ್ ಯೂಸರ್ಸ್ ವರ್ಕ್ ಏನು ಅವರ್ ರೆಸ್ಪಾನ್ಸಿಬಿಲಿಟಿ ಏನು ಎಂಡ್ ಯೂಸರ್ಸ್ ಆರ್ ದ ಪೀಪಲ್ ಅವರು ಏನು ಮಾಡ್ತಾರೆ ಒಂದು ಪೀಪಲ್ ಅವರು ವರ್ಕ್ ಮಾಡ್ತಾರೆ ಹೂ ಜಾಬ್ಸ್ ಇಸ್ ರಿಕ್ವೈರ್ಡ್ ಟು ಆಕ್ಸೆಸ್ ಟು ದ ಡೇಟಾಬೇಸ್. ಏನು ಮಾಡ್ತಾರೆ ಅವರು ಡೇಟಾಬೇಸ್ನ ಆಕ್ಸೆಸ್ ಮಾಡ್ತಾರೆ ಏನೋ ಕ್ವೈರಿ ಇತ್ತಂದ್ರೆ ಅಥವಾ ಏನೋ ಕ್ವೆಶನ್ಸ್ ಇದ್ರೆ ಏನೋ ಅಪ್ಡೇಟ್ ಮಾಡಬೇಕು ಅಥವಾ ರಿಪೋರ್ಟ್ನ ಜನರೇಟ್ ಮಾಡಬೇಕು ಅಂದ ಅಲ್ಲಿ ಏನು ವರ್ಕ್ ಇರುತ್ತಲ್ಲ ಅದು ರೆಸ್ಪಾನ್ಸಿಬಿಲಿಟಿ ಆರ್ ದ ಎಂಡ್ ಯೂಸರ್ಸ್ ರೆಸ್ಪಾನ್ಸಿಬಿಲಿಟಿ. ಸೊ ಇದರಲ್ಲಿ ಏನು ಮಾಡ್ಯಾರ ಫೋರ್ ಟೈಪ್ಸ್ದಲ್ಲಿ ಏನು ಮಾಡ್ಯಾರ ನಿಮ್ಗೆ ಕೆಟಗರೈಸ್ ಮಾಡ್ಯಾರ. ಸೊ ಅದರಲ್ಲಿ ಫಸ್ಟ್ ಒನ್ ಕ್ಯಾಜುವಲ್ ಎಂಡ್ ಯೂಸರ್. ಸೊ ಕ್ಯಾಜುವಲ್ ಎಂಡ್ ಯೂಸರ್ಸ್ ಅಂದ್ರೇನು ಒಕೆನ್ಶಿಯಲಿ ಆಕ್ಸೆಸ್ ದ ಡೇಟಾಬೇಸ್ ವಾಟ್ ಒಕೆನ್ಶಿಯಲಿ ಆಕ್ಸೆಸ್ ದ ಡೇಟಾಬೇಸ್ ಬಟ್ ದೇ ನೀಡ್ ಅ ಡಿಫ್ರೆಂಟ್ ಇನ್ಫಾರ್ಮೇಶನ್ ಈಚ್ ಟೈಮ್ ರೈಟ್ ದೇ ಯೂಸ್ ಅ ಸೊಫಿಸ್ಟಿಕೇಟೆಡ್ ಡೇಟಾಬೇಸ್ ಕ್ವೈರಿ ಲ್ಯಾಂಗ್ವೇಜ್ ಟು ಸ್ಪೆಸಿಫೈಸ್ ದೇರ್ ರಿಕ್ವೆಸ್ಟ್. ಸೊ ಇಲ್ಲೇನು ಹೇಳತ್ತರ ಒಕೆನ್ಶಿಯಲಿ. ಸೊ ಒಕೆನ್ಶಿಯಲಿ ಮೀನ್ಸ್ ವಾಟ್ ಇರ್ರೆಗ್ಯುಲರ್ ಇನ್ಫ್ರೆಕ್ವೆಂಟ್. ಸೊ ನಾಟ್ ಯೂಸ್ ಡೈಲಿ ಬೇಸಸ್. ಅವ್ರು ಏನು ಮಾಡಲ್ಲ ಡೈಲಿ ಬೇಸಸ್ ಮೇಲೆ ವರ್ಕ್ ಮಾಡಲ್ಲ. ಸೊ ಅವಾಗ ಅವ್ರಿಗೆ ಯಾವಾಗ ಕ್ವೈರಿ ಬರುತ್ತೆ ಯಾವಾಗ ಅವ್ರಿಗೆ ಅಪ್ಡೇಟ್ ಮಾಡಬೇಕಿರುತ್ತೆ ಸೊ ಅವಾಗಷ್ಟೇ ಏನು ಮಾಡ್ತಾರ ಅದ್ರ ಬೇಸ್ ಮೇಲೆ ಅವ್ರು ವರ್ಕ್ ಮಾಡ್ತಾರೆ. ಸೊ ಅವ್ರಿಗೆ ಏನು ಕರೀತಾರ ಕ್ಯಾಜುವಲ್ ಎಂಡ್ ಯೂಸರ್ಸ್ ಅಂತ ಕರೀತಾರೆ. ಸೊ ಇಲ್ಲಿ ವರ್ಡ್ ಬಂದು ಸೊಫಿಸ್ಟಿಕೇಟೆಡ್ ಡೇಟಾಬೇಸ್. ಸೊ ಸೊಫಿಸ್ಟಿಕೇಟೆಡ್ ಡೇಟಾಬೇಸ್ ಕ್ವೈರಿ ಲ್ಯಾಂಗ್ವೇಜ್ ಅಂತಂದ್ರೇನು
Sophisticated, it means, so sophisticated means they can develop own the database application based on their requirements. Our requirements bill in martara or tamade andantha database application in martara build martara. So aurige en karitara sophisticated database anta karitara. So based on their requirement they can develop own application of the database. So the word is known as sophisticated database. सो अब गोतायित्र कैजुअल एंड यूजर अंतंद्र आवाग एन वर्क बरत सो यवाग क्वेरी बरत यवाग अपडेट माड़बेकु यवाग जनरेट माड़बेकु रिपोर्ट आवाग अस्ट वर्क माड़तारल्ल अवरिगे एनंतर कैजुअल एंड यूजर्स अंत करीता. सो नेक्स्ट वन नेवी और पैरामेट्रिक एंड यूजर्स अंत बरत. सो कॉन्स्टेंटली क्वेरी एंड अपडेटिंग द डेटाबेस यूजिंग द स्टैंडर्ड टाइप ऑफ क्वेरीज. सो वर्ड एनिति स्टैंडर्ड टाइप ऑफ क्वेरीज टू अपडेट इज कॉल्ड can transaction. So word is important, can transaction. So neevu nimmade adantha English simple language dalli idanella neevu explain madri, but even important words adavala exam dalli mention madi with underline anna hakri andre nimga marks baruvanta chances tumbane irutte. Can transaction agirbodu, sophisticated agirbodu, next occasionally agirbodu, ee riti words en baruttala adanna en madbeku neevu mention madbeku. सो इल्लिद्वि नेवी आर पैरामेट्रिक एंड यूजर्स अंतंद्रे फॉर एग्जांपल इवाग बस रिसर्वेशन अंत अंदुकोळ्ळि. सो बस रिसर्वेशन माडबेकु अंतंद्रे ना एग्जांपल ना इन प्रीवियस वीडियो दल्लि कूड हेळिद्दे. सो बस रिसर्वेशन माडबेकु अंतंद्रे नमगे एनु इरुत्ते नावु ओंदु सीटन्न बुक माडिर्तीवि. सो इन्नोंदु पर्सन बंदु अदे सीटन्न बुक माडिद्रे अवरिगे एनंत मेसेज होगुत्ते, सो युवर सीट इज आलरेडी बुक्ड, यू कैन चेक अनदर सीट. ई रीति एनो ओंदु मेसेज डिस्प्ले आगुत्ते, राइट. सो अदन्नेनु माडबेकु, frequently constantly update martta irbeku. So one seat book aitu, next seat khali idu, yav yav seat khali ado, yav seat book ado, yen maadbeku constantly agi work martta irbeku. So adu responsibility avardaiti navy or parametric end users responsibility. Next bartha sophisticated end user. So sophisticated andre en helide nanu, they can develop their own application based on their requirements. सो अदी सोफिस्टिकेटेड अंत करी. सो इंक्लूडिंग द इंजीनियर्स आगिरबहुदु, साइंटिस्ट, बिजनेस अनलाइज एंड अदर हू ट्रूली फेमिलियराइज देमसेल्व्स विद द फेसिलिटी ऑफ द डेटाबेस मैनेजमेंट सिस्टम इन ऑर्डर टू इंप्लीमेंट देयर एप्लीकेशन टू मीट देयर कॉम्प्लेक्स रिक्वायरमेंट. सो इल्लेन माड्तारा बे आर डेटाबेस मैनेजमेंट सिस्टम यार फेमिली इरुत्तारा अदर बग्गे यारी पूर्ति डीटेल्स इरुत्ते डीटेल्स गोत्तिरुत्ते अवरु एन माड्तारा तम रिक्वायरमेंट ये रीति इत कॉम्प्लेक्स रिक्वायरमेंट अंदर यूजिंग डेटाबेस मेले ऐनमार्तारवरु डेवलप मार्कोंतार एप्लीकेशन ऐनमार्तार डेवलप मार्तार. सो अदु एनु सोफिस्टिकेटेड एंड यूजर्स. नेक्स्ट बर्तार स्टैंड अलोन एंड यूजर. सो स्टैंड अलोन एंड यूजर अंतंद्र मेंटेन द पर्सनल डेटाबेस ऐनमार्तार डेटाबेस न पर्सनल आगि मेंटेन मार्तार बाय यूजिंग रेडीमेड प्रोग्राम पैकेजेस. सो इवाग निम्म कडे एल्ला सिक्ते रेडीमेड प्रोग्राम पैकेजेस सिक्ता इरुत्ते. So that is provided easy to use. So adana use maadko naav en maartevi easy to use maadkonte. For best example Canva. So Canva anodu almost all ellarigu gotte iruvadantha package software idu. So Canva dalli en maartiri photo edit adanella maartiri, right. So now en maartivi just using a templates ana use maadi namage yav riti requirement irutte adra base mele en maadkontivi naavu templates na ready maadkontivi, right. So adakke nanthara stand alone end users anta karitaru. So and this is about end users. So end users dalli en nodidvi casual end user nodidvi, navy or parametric end user nodidvi, sophisticated end user nodidvi, stand alone end users nodidvi. Illi system analytics and application program. So idena system engineering anta karitaru. So nodona system analyze andrenu, application program andrenu anta nodi next en discuss madona worker behind scene bage discuss madona. So next one is a system analyze and application program. So what is system analyze and application program? So you can also called as a system engineer. System analyze determine the requirements of the end user and develop the specification for can transaction. So en madutta requirements en aiti adra base mele en madutta work madutta matha specification for the can transaction. So can transaction ante en helidya ಏನ್ ಮಾಡಬೇಕು ಕಾನ್ಸ್ಟಂಟ್ಲಿ ಅಪ್ಡೇಟ್ ಮಾಡಬೇಕು. ಸೊ ನಾನು ಎಕ್ಸಾಂಪಲ್ ಏನ್ ಕೊಟ್ಟಿದ್ದೆ ಬಸ್ ರಿಸರ್ವೇಷನ್ ಎಕ್ಸಾಂಪಲ್ ಕೊಟ್ಟಿದ್ದೆ. ಸೊ ಏನ್ ಮಾಡಬೇಕು ಅವ್ರು ಬಂದಂತ ರಿಸಲ್ಟ್ ಅನ್ನ ಕಾನ್ಸ್ಟಂಟ್ ಆಗಿ ಫ್ರೀಕ್ವೆಂಟ್ಲಿ ಆಗಿ ಏನ್ ಮಾಡಬೇಕು ಅವ್ರು ಅಪ್ಡೇಟ್ ಮಾಡ್ತಾ ಇರಬೇಕು. ಅದು ರೆಸ್ಪಾನ್ಸಿಬಿಲಿಟಿ ಆಗಿದೆ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇಂದ ಐತಿ.
application programmers to implement these specifications or in specification maadirtar adu nen maadbeku avaru update maadiddu implement maadbeku as a program they test debug and maintain these scan transaction so in scan transaction maartirtaralla adu correct agi run agatete illo annodu test maadbeku adralli eno debug ittandra debug maadi errors ittandra en maadbeku debug maadi correct maadbeku next adu nen maadbeku ondu correct agi en maadbeku maintenance maadbeku adu responsibility avudu system analyzed our application program so these en maartaru maintain ella maartaralla avarge en karitara software engineers anta karitara नेक्स्ट इन डिस्कस मारोना वर्कर्स बिहाइंड द सीन्स बगे डिस्कस मारोना सो वर्कर बिहाइंड द सीन अंदर इनु सो इन अ सिंपल लैंग्वेज दाग हेड बेकार ना टू मेंटेन द डेटाबेस एनवायरनमेंट इन मार्टरा डेटाबेस सिस्टम एनवायरनमेंट अना इन मेंटेन मार्टरा ला और इन करितरा वर्कर्स बिहाइंड द सीन अंदा करितरा सो दे आर नॉट इंटरेस्टेड इन द डेटाबेस इटसेल्फ सो डेटाबेस ओळगडे इदोंदु डेटाबेस ऐति अंत अंद्रे ई डेटाबेस ओळगडे एन ऐति अन्नोदर बग्गे एन माडल्ल अवरु इंटरेस्ट नोडंगिल्ल सो जस्ट अवरिगे एन बेकु मेलिंग डिसैन याव रीति माडबेकु अदर मेले अष्ट अवरु एन माड्तारा फोकस माड्तारे होरतु अदरोळगिरोंत कंटेंट बग्गे एन माडल्ल अवरु फोकस माडल्ल सो अवरिगे एन अंत करितारा वर्कर्स बिहाइंड द सीन बिहाइंड द सीन सो ಆಕ್ಟರ್ಸ್ ಆನ್ ದಿ ಸೀನ್ಸ್ ಅಂದ್ರ ಏನ್ ಮಾಡ್ತಾರ ಅವರು ಡೇ ಟು ಡೇ ಲೈಫ್ ದಾಗ ಎಲ್ಲಾ ವರ್ಕ್ ಅನ್ನ ಏನ್ ಡೇ ಟು ಡೇ ಮಾಡ್ತಾರಲ್ಲ ಅವರಿಗೆ ಆಕ್ಟರ್ಸ್ ಆನ್ ದಿ ಸೀನ್ ಅಂತ ಕರೀತಾರೆ ಈ ವರ್ಕರ್ಸ್ ಬಿಹೈಂಡ್ ದಿ ಸೀನ್ ಏನ್ ಮಾಡ್ತಾರ ಮೇಂಟೇನ್ ದಿ ಡೇಟಾಬೇಸ್ ಎನ್ವೈರನ್ಮೆಂಟ್ ದೇ ಆರ್ ನಾಟ್ ಇಂಟರೆಸ್ಟೆಡ್ ದಿ ಡೇಟಾಬೇಸ್ ಇಟ್ಸೆಲ್ಫ್ ಸೋ ಅದರೊಳಗಡೆ ಏನ್ ಕಂಟೆಂಟ್ ಐತಿ ಅದರ ಬಗ್ಗೆ ಏನ್ ಮಾಡಲ್ಲ ಅವರು ಫೋಕಸ್ ಮಾಡಲ್ಲ ಜಸ್ಟ್ ಅದರ ಡೇಟಾಬೇಸ್ ಡಿಸೈನ್ ಯಾವ ರೀತಿ ಬೇಕು ಅದರ ಬಗ್ಗೆ ಅಷ್ಟೇ ಏನ್ ಮಾಡ್ತಾರ ಅವರು ಫೋಕಸ್ ಮಾಡ್ತಾರ ಸೋ ಅದರಲ್ಲಿ ಕೂಡ ನೀವು ಏನ್ ಮಾಡಬಹುದು three types ana nodabodu so in that first one is a designers and implementers tool developers operators and maintain person so let's see the detail workers behind the scene workers behind the scene are the people whose work to maintain the database system environment so our work eno database system database system environment ana maintain madodu so adrolagire em content aithi em changes update adenu iralla जस्ट और ऐन माडबेकु डेटाबेस सिस्टम एनवायरनमेंट अन्न ऐन माडबेकु मेंटेन माडबेकु अदर रेस्पॉन्सिबिलिटी आर्दैति वर्कर्स बिहाइंड द सीन दीस पीपल मेंटेन द डेटाबेस सिस्टम एनवायरनमेंट दैट दे डील विथ द डिजाइन ऐन माड्तार अवरु एदर बग्गे डील माड्तार डिजाइन बग्गे और डेवलपमेंट अदर ऑपरेशन ऑफ द डेटाबेस सिस्टम they are not interested in the database itself so na already helidya eno database ಅದರೊಳಗಡೆ ಕಂಟೆಂಟ್ ಏನು ಇರುತ್ತೆ ಅದರ ಬಗ್ಗೆ ಅವರಿಗೆ ಯಾವುದೇ ಇಂಟರೆಸ್ಟ್ ಇರಲ್ಲ ಅದರ ಮೇಲೆ ಇರು ಮಾಡಲ್ಲ ಫೋಕಸ್ ಮಾಡಲ್ಲ ಸೋ ಎದುರು ಕೂಡ ಡೀಲ್ ಮಾಡ್ತಾರೆ ಅದರ ಡಿಸೈನ್ ಆಗಿರಬಹುದು ಅದರ ಇಂಪ್ಲಿಮೆಂಟೇಷನ್ ಆಗಿರಬಹುದು ಡೆವಲಪ್ಮೆಂಟ್ ಆಗಿರಬಹುದು ಅದರ ಆಪರೇಷನ್ ಯಾವ ರೀತಿ ಪರ್ಫಾರ್ಮ್ ಆಗಾತಿತಿ ಅನ್ನೋದರ ಬಗ್ಗೆ ಅಷ್ಟೇ ಏನು ಮಾಡ್ತಾರೆ ಅವರು ಡೀಲ್ ಮಾಡ್ತಾರೆ ಸೋ ಅವರಿಗೆ ಏನಂತ ಕರೀತಾರೆ ವರ್ಕರ್ಸ್ ಬಿಹೈಂಡ್ ದಿ ಸೀನ್ ಅಂತ ಕರೀತಾರೆ ಸೋ ವರ್ಕರ್ ಬಿಹೈಂಡ್ ದಿ ಸೀನ್ ಅಂತಂದ್ರೆ ಏನು ವರ್ಕರ್ ಬಿಹೈಂಡ್ ದಿ ಸೀನ್ಸ್ ಆರ್ ದಿ ಪೀಪಲ್ ಹೂ ಜಾಬ್ಸ್ ಇನ್ವಾಲ್ವ್ ಟು ಮೇಂಟೇನ್ ದಿ ಡೇಟಾಬೇಸ್ ಎನ್ವೈರನ್ಮೆಂಟ್ ಸೋ ಗಾಟ್ ಇಟ್ ಸೋ Let's see the types of the workers behind the scene. In that first one is a system designers and implementers. Design and implement the DBMS module and interface as a software package. So DBMS is a very complex software system, right? DBMS is ondu complex adantha software system. Consist of many models. Ondu database dalli enirutha jaasti models consist agirtav. For example, such as implementing the catalog agirbodu, processing query language agirbodu, processing interface agirbodu, accessing data agirbodu, controlling concurrency agirbodu. To implement all these modules as a one software packages. Adhen madutha one software package agi madodu. ಏನ್ ರೆಸ್ಪಾನ್ಸಿಬಿಲಿಟಿ ಐತಿ ಸಾಫ್ಟ್ವೇರ್ ಡಿಸೈನರ್ಸ್ ಅಂಡ್ ಇಂಪ್ಲಿಮೆಂಟರ್ ಸಾಫ್ಟ್ವೇರ್ ಸಿಸ್ಟಮ್ ಅಂತಂದ್ರೆ ಇನ್ನು ಡಿಬಿಎಂಎಸ್ ಒಂದು ಕಾಂಪ್ಲೆಕ್ಸ್ ಸಾಫ್ಟ್ವೇರ್ ಸಿಸ್ಟಮ್ ಅಂತ ಹೇಳ್ತೀವಿ ಸೊ ಒಂದು ಮಾಡ್ಯೂಲ್ ಐತಿ ಅಂತಂದ್ರೆ ಒಂದು ಡೇಟಾಬೇಸ್ ಸಿಸ್ಟಮ್ ಐತಿ ಅಂತಂದ್ರೆ ಅದರದ್ದು ಏನಿರುತ್ತೆ ಜಾಸ್ತಿ ಮಾಡ್ಯೂಲ್ಸ್ ಇರ್ತಾವೆ ಫಾರ್ ಎಕ್ಸಾಂಪಲ್ ಅದು ಹೇಳಿದ ಕಂಟ್ರೋಲ್ ದ ಕನ್ಕರೆನ್ಸಿ ಇರ್ಬೋದು ಕ್ವೆರಿ ಲ್ಯಾಂಗ್ವೇಜ್ ಅಪ್ಡೇಟ್ ಮಾಡೋದಿರ್ಬೋದು ಇಂಪ್ಲಿಮೆಂಟ್ ಮಾಡೋದಿರ್ಬೋದು ಪ್ರೊಸೆಸ್ ಮಾಡೋದಿರ್ಬೋದು ಸೊ ಇವೆಲ್ಲಾನು ಏನು ಮಾಡಬೇಕು ಒಂದು ಸಾಫ್ಟ್ವೇರ್ ಪ್ಯಾಕೇಜ್ ಆಗಿ ಮಾಡೋದು ರೆಸ್ಪಾನ್ಸಿಬಿಲಿಟಿ ಅವರದು ಸಿಸ್ಟಮ್ ಡಿಸೈನರ್ ಅಂಡ್ ಇಂಪ್ಲಿಮೆಂಟರ್ಸ್ ನೆಕ್ಸ್ಟ್ ಒಂದು ಟೂಲ್ ಡೆವಲಪರ್ಸ್ ಬರ್ತಾರೆ ಟೂಲ್ ಡೆವಲಪರ್ಸ್ ಏನು ಮಾಡ್ತಾರೆ ಟೂಲ್ ಡೆವಲಪರ್ಸ್ ಆರ್ ದ ಪರ್ಸನ್ ಹೂ ಡಿಸೈನ್ ಇಂಪ್ಲಿಮೆಂಟ್ ದ ಟೂಲ್ಸ್ ಏನು ಮಾಡ್ತಾರೆ ಟೂಲ್ಸ್ ಅನ್ನು ಏನು ಮಾಡ್ತಾರೆ ಇಂಪ್ಲಿಮೆಂಟ್ ಮಾಡ್ತಾರೆ ಆಫ್ ಅ ಸಾಫ್ಟ್ವೇರ್ ಪ್ಯಾಕೇಜಸ್ tools are optional packages that are often purchased separately so en maadbeku tools ana developer maadodakke en karitara illi
ಟೂಲ್ ಡೆವಲಪರ್ಸ್ ಅಂತ ಕರೀತಾರೆ. ಟೂಲ್ ಡೆವಲಪ್ ಇನ್ ಇಟ್ ಇಸ್ ಅ ಆಪ್ಷನಲ್ ಪ್ಯಾಕೇಜಸ್ ಫಾರ್ ಅ ಸಾಫ್ಟ್ವೇರ್ ಯು ಕ್ಯಾನ್ ಪರ್ಚೇಸ್ ಸಪರೇಟ್ಲಿ. ಫಾರ್ ಎಕ್ಸಾಂಪಲ್, ಇವಾಗ ನೀವು ವಿ ಎಸ್ ಕೋಡ್ ಎಡಿಟರ್ ಅಂತ ಕೇಳಿರ್ಬೋದು. ಸೊ ಅದರಲ್ಲಿ ಏನ್ ಬಂದಿರ್ತವೆ, ಪ್ಯಾಕೇಜಸ್ ಬಂದಿರ್ತಾವೆ, ರೈಟ್? ಸಿದ್ ಪ್ಯಾಕೇಜ್ ಇರುತ್ತೆ, ಪೈಥಾನ್ ಪ್ಯಾಕೇಜ್ ಇರುತ್ತೆ, ಜಾವಾ ಸ್ಕ್ರಿಪ್ಟ್ ಪ್ಯಾಕೇಜ್ ಇರುತ್ತೆ, ಸಿ ಶಾರ್ಪ್ ಪ್ಯಾಕೇಜ್ ಇರುತ್ತೆ. ಸೊ ನೀವು ಯಾವ ಕೋಡ್ ಅನ್ನ ಮಾಡಾತಿರಿ, ಆ ಕೋಡ್ ಬೇಸ್ ಮೇಲೆ ಏನ್ ಮಾಡ್ತೀರಿ, ಆ ಪ್ಯಾಕೇಜ್ ಅನ್ನ ಇನ್ಸ್ಟಾಲ್ ಮಾಡ್ಕೊಂತೀರಿ, ರೈಟ್? ಸೊ ಅದೇನು ಆಪ್ಷನಲ್ ಪ್ಯಾಕೇಜಸ್. ಇಫ್ ಯು ನೀಡ್, ಸೊ ಯು ಕ್ಯಾನ್ ಇನ್ಸ್ಟಾಲ್ ದ ಪ್ಯಾಕೇಜಸ್. ನಿಮಗೇನಾದ್ರೂ ನೀಡ್ ಇತ್ತು ಅಂತಂದ್ರೆ ಏನ್ ಮಾಡ್ತೀರಿ, ಆ ಪ್ಯಾಕೇಜ್ ನಿಮ್ಗೆ ಯಾವ ಪ್ಯಾಕೇಜ್ ಬೇಕೋ ಆ ಪ್ಯಾಕೇಜ್ ಅನ್ನ ಇನ್ಸ್ಟಾಲ್ ಮಾಡ್ಕೊಂಡು ವರ್ಕ್ ಮಾಡ್ತೀನಿ. ಸೊ ದೀಸ್ ಆರ್ ದ ಆಪ್ಷನಲ್ ಪ್ಯಾಕೇಜಸ್. ಅದೇನ್ ಹೇಳ್ತಾರ, ಟೂಲ್ ಡೆವಲಪರ್ಸ್ ಅವು ಆಪ್ಷನಲ್ ಪ್ಯಾಕೇಜಸ್ ಏನ್ ಮಾಡಿರ್ತಾರ, ಡೆವಲಪ್ ಮಾಡ್ತಾರ. ನೆಕ್ಸ್ಟ್ ಅವನು ಆಪರೇಟರ್ಸ್ ಅಂಡ್ ಮೇಂಟೆನೆನ್ಸ್ ಪರ್ಸನಲ್. ಸೊ ದೇ ಆರ್ ದ ರೆಸ್ಪಾನ್ಸಿಬಲ್ ಫಾರ್ ದ ಆಕ್ಚುಯಲ್ ರನ್ನಿಂಗ್ ಅಂಡ್ ಮೇಂಟೆನೆನ್ಸ್ ಆಫ್ ದ ಹಾರ್ಡ್ವೇರ್ ಅಂಡ್ ಸಾಫ್ಟ್ವೇರ್ ಎನ್ವೈರ್ಮೆಂಟ್ ಆಫ್ ದ ಡೇಟಾಬೇಸ್ ಸಿಸ್ಟಮ್ ಎನ್ವೈರ್ಮೆಂಟ್. ಸೊ ಮೇನ್ ಇಂಪಾರ್ಟೆಂಟ್ ಏನೈತಿ ಇಲ್ಲೈತಿ ನೋಡ್ರಿ, ಆಪರೇಟರ್ಸ್ ಅಂಡ್ ಮೇಂಟೆನೆನ್ಸ್ ಪರ್ಸನಲ್. ಸೊ ದೇ ಆರ್ ದ ರೆಸ್ಪಾನ್ಸಿಬಲ್ ಆಪರೇಟರ್ಸ್ ಅಂಡ್ ಮೇಂಟೆನೆನ್ಸ್ ಏನೈತಿ, ರೆಸ್ಪಾನ್ಸಿಬಲ್. ಸೊ ಯಾವ್ದಕ್ಕ, ಆಕ್ಚುಯಲ್ ರನ್ನಿಂಗ್, ಏನ್ ಡೇಟಾಬೇಸ್ ರನ್ ಆಗತ್ತಿ ಆಕ್ಚುಯಲ್ ಆಗಿ, ಹಾರ್ಡ್ವೇರ್ ದಲ್ಲಿ ಏನ್ ರನ್ ಆಗತ್ತಿ, ಸಾಫ್ಟ್ವೇರ್ ದಲ್ಲಿ ಏನ್ ರನ್ ಆಗತ್ತಿ, ಅದೇನ್ ಮಾಡತ್ತ ಸಿಸ್ಟಮ್ ಎನ್ವೈರ್ಮೆಂಟ್ ಅಲ್ಲಿ ಏನೇನ್ ಮೇಂಟೈನ್ ಆಗತ್ತೈತಿ, ಏನೇನ್ ಎನ್ವೈರ್ಮೆಂಟ್ ಆಗತ್ತೈತಿ ಅನ್ನೋದೇನ್ ಮಾಡತ್ತ ಮೇಂಟೈನ್ ಮಾಡುವಂತಹ ರೆಸ್ಪಾನ್ಸಿಬಿಲಿಟಿ ಎದರ್ದೈತಿ ಆಪರೇಟರ್ಸ್ ಅಂಡ್ ಮೇಂಟೆನೆನ್ಸ್ ಐತಿ. ಸೊ ದೀಸ್ ಆಲ್ ಅಬೌಟ್ ದ ವರ್ಕರ್ಸ್ ಬಿಹೈಂಡ್ ದ ಸೇಮ್. ಸೊ ಇದು ತುಂಬಾನೇ ಇಂಪಾರ್ಟೆಂಟ್ ಆದಂತಹ ಕ್ವಶನ್. ಈ ಕ್ವಶನ್ ಕೇಳುವಂತ ಚಾನ್ಸಸ್ ತುಂಬಾನೇ ಇದೆ. ಸೊ ಪ್ಲೀಸ್ ಇದನ್ನ ಇಗ್ನೋರ್ ಮಾಡಬೇಡಿ, ಇದನ್ನ ಓದ್ಕೊಳ್ಳಿ. ನೋಟ್ಸ್ ಅಂತೂ ಇಲ್ಲೇನೆ ಇದೆ, ಬೇಕಾದ್ರೆ ಈ ನೋಟ್ಸ್ ಅನ್ನ ಕೂಡ ನೀವು ರೆಫರ್ ಮಾಡ್ಬೋದು. ಇಲ್ಲೇ ನಿಮ್ಗೆ ಗೂಗಲ್ ದಲ್ಲಿ ಸಿಗುವಂತ ನೋಟ್ಸ್ ಅನ್ನ ಕೂಡ ರೆಫರ್ ಮಾಡಿ. ಬಟ್ ಎಕ್ಸಾಮ್ ನಲ್ಲಿ ಈ ಕ್ವಶನ್ ಅನ್ನ ಓದದೆ ಇರೋಂತ ತಪ್ಪನ್ನ ಮಾಡಬೇಡಿ, ಅಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ಬೋದು. 8 ಮಾರ್ಕ್ಸ್ ಗೆ ಅಥವಾ 10 ಮಾರ್ಕ್ಸ್ ಗೆ ಕೇಳುವಂತ ಚಾನ್ಸಸ್ ತುಂಬಾನೇ ಇದೆ. ಸೊ ಇದಕ್ಕೆ ಇನ್ನೊಂದು ಕ್ವಶನ್ ಏನಂತ ಹೇಳಿದ್ದೆ ನಾನು, ಡೇಟಾಬೇಸ್ ಯೂಸರ್ಸ್ ಅಂತ ಕೂಡ ಕೇಳುವಂತ ಚಾನ್ಸ್ ಇದೆ. ಎಕ್ಸ್ಪ್ಲೇನ್ ದ ಟೈಪ್ಸ್ ಆಫ್ ದ ಡೇಟಾಬೇಸ್ ಯೂಸರ್ಸ್ ಅಂತ ಕೂಡ ಕೇಳಿದ್ರೆ ಈ ಆನ್ಸರ್ನ ಬರಿಬಹುದು. ಸೊ ಈ ವಿಡಿಯೋ ಇಷ್ಟ ಆದ್ರೆ ಖಂಡಿತವಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.